ಎರಡನೇದಾಗಿ ನಮ್ಮ ಒಂದು ಸಮಾಜದ ಚಿಂತನೆ ಮಂತನೆ ದೇವಾಂಗ ಸಮಾಜ ಇವತ್ತು ಕಳೆದ ಒಂದು ಎರಡು ತಿಂಗಳ ಹಿಂದೆ ಕಡೂರಿನಲ್ಲಿ ನಮ್ಮ ಕಡೂರು ಚಿಕ್ಕಮಗಳೂರು ಮತ್ತು ತರೀಕೆರೆಯಲ್ಲಿರ್ತಕ್ಕಂಥ ಯುವಕರು ಒಂದು ವಾಟ್ಸಾಪ್ ಗ್ರೂಪ್ನಲ್ಲಿ ತಾವೆಲ್ಲ ನೋಡಿದರೆ ದೇವಾಂಗ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕು ಅನ್ನುವಂಥದ್ದನ್ನು ಒಂದು ಚರ್ಚೆ ಮಾಡಿರತಕ್ಕಂಥದ್ದು ಆ ಸಂದರ್ಭದಲ್ಲಿ ಶಿವಮೊಗ್ಗದಲ್ಲಿ ಶಿವಮೊಗ್ಗ ಬಂಧುಗಳು ಮತ್ತು ಚಿಕ್ಕಮಗಳೂರು ತರೀಕೆರೆ ಬಂಧುಗಳು ಅದು ಕಡೂರಿನಲ್ಲಿ ಮಾಡಿರತಕ್ಕಂಥದ್ದು ಮತ್ತೆ ನಿಮ್ಮ ಊರು ಹೇಳಿಲ್ಲ ಅಂತ ಮರಿಬೇಡಿಲ್ಲ. ಹಾಗಾಗಿ ಇದು ಒಂದು ಚಿಂತನೆ ಮಾಡತಕ್ಕಂಥದ್ದು. ಇಲ್ಲಿ ಬಂದಿರತಕ್ಕಂಥ ಈ ಒಂದು ಪಾದಯಾತ್ರೆ ಒಂದು ಸೇವಾ ಸಮಿತಿಯಲ್ಲಿ ಅನೇಕ ಊರಿನಲ್ಲಿ ಬರ್ತಕ್ಕಂಥ ನಮ್ಮ ಪಾದಯಾತ್ರೆ ಬಂದ ಸಂದರ್ಭದೊಳಗೆ ಊಟದ ವ್ಯವಸ್ಥೆ ಆಹಾರ ವ್ಯವಸ್ಥೆ ಎಲ್ಲ ಮಾಡ್ತಿರೋ ಒಂದು ನಾಲ್ಕಾರು ಜಿಲ್ಲೆಯವರು ಇಲ್ಲಿ ಬರ್ತಾರೆ. ಆ ಸಂದರ್ಭದೊಳಗೆ ಈ ಒಂದು ವಿಚಾರವನ್ನು ಇಟ್ಟಾಗೆ ಇನ್ನೂ ಹೆಚ್ಚಿನ ಸಂಘಟನೆಗೆ ಬಲ ಬರುತ್ತೆ ಅನ್ನುವಂಥ ಉದ್ದೇಶವನ್ನು ಇಟ್ಕೊಂಡು ಎರಡು ವಿಸ್ತಾರವನ್ನು ಎರಡನೇದಾಗಿ ಈ ದೇವಾಂಗ ಅಭಿವೃದ್ಧಿಯ ಒಂದು ಪ್ರಾಧಿಕಾರ ಮಾಡಬೇಕು ಅನ್ನುವಂಥದ್ದು ಸರ್ಕಾರಕ್ಕೆ ಮನವಿ ಮಾಡಬೇಕು ಅನ್ನುವಂಥದ್ದನ್ನು ಈಗಾಗಲೇ ತಮ್ಮ ಮುಂದೆ ಪ್ರಸ್ತಾಪ ಮಾಡಿರ್ತಕ್ಕಂಥ ತಾವೆಲ್ಲ ಕೇಳಿದ್ದೀರ. ಇದೆಲ್ಲ ಯಾಕೆ ಅನ್ನುವಂಥದ್ದನ್ನು ಮಾನ್ಯ ರಮೇಶರಾಗಿರ್ಬೋದು ನಮ್ಮ ಸನ್ಮಾನ್ಯ ಗಿರಿಯಪ್ಪನವರಾಗಿರ್ಬೋದು ಪ್ರಾಸ್ತಾವಿಕ ಭಾಷಣದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದ್ರ ಜೊತೆಗೆ ನಮ್ಮ ಸಂಘಣ್ಣವರು ಹಿಂದುಳಿದವರಿಗೆ ಇಲಾಖೆಯಲ್ಲಿರ್ತಕ್ಕಂಥವ್ರು ಅವರು ಸಹ ಯಾಕೆ ದೇವಾಂಗ ಅಭಿವೃದ್ಧಿ ನಿಗಮ ಮಾಡಬೇಕು ಅನ್ನುವಂಥದ್ದನ್ನು ಸಹ ತಮ್ಮ ಮುಂದೆ ಹೇಳಿದ್ದಾರೆ. ಅದ್ರ ಜೊತೆಗೆ ನಮ್ಮ ಸಮಾಜದ ಸಾಹಿತ್ಯ ಆಸಕ್ತರು ಮತ್ತು ವಿದ್ವಾಂಸರಾಗಿರ್ತಕ್ಕಂಥ ಶಂಕರ್ ಬುಚ್ಚಿಡಿ ಅವರು ಡಾಕ್ಯುಮೆಂಟ್ ಸಮೇತವಾಗಿ ನಿಮಗೆ ಅರ್ಪಿಸಿದ್ದಾರೆ. ಇದಕ್ಕೆ ಮೇಲೆ ಇನ್ನೇನು ಬೇಕಾಗತ್ತೆ ನಮಗೆ? ನಾವೆಲ್ಲ ಚಿಂತನೆ ಜೊತೆಗೆ ಮಂಥನೆ ಮಾಡೋದ್ರ ಜೊತೆಗೆ ಶಕ್ತಿಯನ್ನು ಕೊಡಬೇಕಾಗಿದೆ ಸಮಾಜಕ್ಕೆ. ಯಾಕೆ ಅಂತ ಹೇಳಿದ್ರೆ ಒಂದು ಜಾತಿಯಲ್ಲಿ ಹುಟ್ಟಬೇಕಾದ್ರೆ ಭಗವಂತ ಇಂಥ ಜಾತಿಯಲ್ಲೇ ಹುಟ್ಟಬೇಕು ಅಂತ ಏನು ನಾವೇನು ಅಪ್ಲಿಕೇಶನ್ ಹಾಕಿರಲ್ಲ. ಹಾಕಿರ್ತೀವ? ಹಾಕಿರಲ್ಲ. ಪೂರ್ವ ಜನ್ಮ ಸುಕೃತೈರ್ ಪುಣ್ಯರ್ ವಿನಾ ಲಭ್ಯತೆ ಅಂತ ಹೇಳ್ತಾರೆ. ಪೂರ್ವ ಜನ್ಮದ ಸುಕೃತಿಯಿಂದ ನಾವು ಹುಟ್ಟಿ ಬೆಳೆದಿದ್ದೀವಿ, ಈ ಸಮಾಜದಲ್ಲಿ ಹುಟ್ಟಿದೀವಿ, ಸಮಾಜದಲ್ಲಿ ನಾವು ಬೆಳಿಬೇಕು, ಮುಂದೆ ಬರಬೇಕು, ನಾವೆಲ್ಲ ರೀತಿಯಿಂದ ಸರ್ಕಾರದ ಸೌಲಭ್ಯಗಳಂತ ಪಡಿಬೇಕಂದ್ರೆ ನಮ್ಮ ಶಕ್ತಿ ಬೇಕಾ ಬೇಡ? ಬೇಕ್ತಾನೆ. ಅದಕ್ಕಾಗಿ ಒಂದು ಚಿಂತನೆ ಅನ್ನುವಂಥದ್ದು ನಡೆದಿದೆ. ಕಳೆದ ಒಂದು ಎರಡು ತಿಂಗಳ ಹಿಂದೆ ಕಡೂರಿನಲ್ಲಿರತಕ್ಕಂಥ ದೇವಾಂಗ ಅಭಿವೃದ್ಧಿಯ ಒಂದು ಚಿಂತನೆ ಏನಿತ್ತಲ್ಲ, ನಿಜಕ್ಕೂ ನಮ್ಮ ಸಮಾಜದಲ್ಲಿರ್ತಕ್ಕಂಥ ಯುವಕರ ಚಿಂತನೆ ಅದು ಪ್ರಾರಂಭ ಆಗಿರ್ತಕ್ಕಂಥದ್ದು ಯುವಕರ ಒಂದು ಚಿಂತನೆ. ಹೌದಪ್ಪ, ಎಲ್ಲ ಒಂದು 40 ವರ್ಷ 30 ವರ್ಷ 50 ವರ್ಷ ಒಳಗಿರ್ತಕ್ಕಂಥವ್ರು, ಆದ್ರೆ ಚಿಂತನೆ 60 ವರ್ಷ ಮೇಲಿದ್ದಂಥವ್ರಿಗಿಲ್ಲ ಅದಲ್ಲ. ಯಾಕೆಂದ್ರೆ ಎಲ್ಲ ಮುಗಿದೋಗೇದಪ್ಪ, ಇನ್ನೇ ನಮ್ದು ಕಾಡು ಬಾ ಅಂತೈತಿ, ನಾಡು ಹೋಗಂತೈತಿ ಅನ್ನುವಂಥ ಸ್ಥಿತಿಯಲ್ಲಿ ಇರ್ತಕ್ಕಂಥವ್ರಿಗೆ ಸಮಾಜ ಕಟ್ಟು, ಸಮಾಜ ಮುಂದೆ ಬಂದ್ರಗಿನ ನಾನೆಲ್ಲ ಕಟ್ಟಿಬಿಟ್ಟಿನಪ್ಪ ಸಾಕಾಗೈತೆ ನನಗೆ ಅಂತ ಹೇಳ್ತಾರೆ. ಅದ ಆ ಒಂದು ತಾತ್ಸಾರ ಭಾವನೆ ಬರಬಾರ್ದು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಬು ಅಂತ ಹೇಳ್ತಾರೆ. ಹೌದಾನೆ? ಆದರೆ ಹಳೆಬರು ಇರಬೇಕು, ಯುವಕರು ಇರಬೇಕು, ಅಂದಾಗ ಮಾತ್ರ ಮರ ಚೆನ್ನಾಗಿರುತ್ತೆ, ಸಮಾಜ ಗಟ್ಟಿಯಾಗಿ ನಿಲ್ಲುತ್ತೆ ಅಂತೇಳಿ. ಹಾಗಾಗಿ ನಿನ್ನೆ ಏನು ನಮ್ಮ ಗಿರಿಯಪ್ಪನವರಾಗಿರ್ಬೋದು ನಮ್ಮ ರಮೇಶ್ ಅವರು ಮಾತಾಡ್ಬೇಕಾದ್ರೆ ನನ್ನದು ಸಾಕಷ್ಟು ವಿಚಾರವನ್ನು ಹೇಳಿದ್ರು. ಅದೇ ವಿಚಾರವನ್ನು ವೇದಿಕೆ ಮೇಲೆ ಸಹ ತಮಗೆಲ್ಲ ತಿಳಿಸಿದಾರೆಲ್ಲ. ಇದೆಲ್ಲ ರೀತಿಯಿಂದ ನೋಡಿದಾಗ ನಮ್ಮ ರಾಜ್ಯದಲ್ಲಿ ಸುಮಾರು 25-30 ಲಕ್ಷ ಇರತಕ್ಕಂಥ ಈ ಒಂದು ದೇವಾಂಗ ಸಮಾಜ, ಸ್ವಾಮೀಜಿಯವರು ಬಹಳ ಚೆನ್ನಾಗಿ ಹೇಳಿ ತಮಗೆಲ್ಲ. ಯಾಕೆಂದ್ರೆ ಇವತ್ತು ನಮ್ಮ ಶಿವಾಚಾರ, ಕುಲಾಚಾರ, ನಾಮ, ಗಂಧ ಅಂತೇವೆ, ಅವನ್ನೆಲ್ಲ ಬಿಟ್ಟು ಬನ್ನಿ ನಾವೆಲ್ಲ ಒಂದಾಗಬೇಕು ಅಂತ ಹೇಳ್ತಾರೆ. ಹೌದಾ? ಅವನ್ನೆಲ್ಲ ಬಿಟ್ಟು ಬಂದಾಗ, ನಾವು ಒಂದಾದಾಗ ಎಲ್ಲ ರೀತಿಯಿಂದ ಶಕ್ತಿಗಳು ನಮ್ಮ ಸಂಘಟನೆಗೆ ಬಲ ಬರುತ್ತೆ. ಆ ಬಲಕ್ಕೆ ನಾವೆಲ್ಲ ಮನಪೂರ್ವಕವಾಗಿ ಕೆಲಸ ಮಾಡಬೇಕು. ನಾವು ಬರೀ ವೇದಿಕೆ ಮೇಲೆ ಮಾತಾಡಿ ಹೋಗೋದು ಬೇಡ. ನೀವೆಲ್ಲಿ ಕರಿತೀರಿ ಅಲ್ಲೆಲ್ಲ ಒಂದೊಂದು ಊರಲ್ಲಿ ಒಬ್ಬೊಬ್ಬ ಯುವಕರು ತಯಾರಾಗಬೇಕು ಸಮಾಜ ಕಟ್ಟಲಿಕ್ಕೆ. ಬರೀ ನಾವು ಪಂಚಾಯತಿ ಎಲೆಕ್ಷನ್ ಗೆದ್ದೀವಿ, ಪಂಚಾಯತಿಯಲ್ಲಿ ಎಷ್ಟು ಓಟ್ ಇರ್ತವೆ? ಒಬ್ಬ ಎಲೆಕ್ಷನ್ ನಿಂತ್ಕೊಂಡಾಗ ಎಷ್ಟು ಓಟ್ ಇರ್ತವೆ? ಮಿನಿಮಮ್ ಒಂದು 120 100 ಓಟ್ ಬಂದ್ರೆ ಗೆದ್ದಂಗೆ. ಹೌದಾ? ಇಲ್ಲ, ಕೆಲವೊಂದು ಸಣ್ಣ ಪಂಚಾಯತ್ಗೆ ಇರ್ತವೆ, ನೀವು 300 ಇರ್ತಾವೆ, ಕೆಲವರೆಲ್ಲ ಬೇಡ 500 ಇರ್ತವೆ. 500 ಒಳಗೆ ನಾವು 4 ಜನ ನಾವೇ ನಿಂತ್ಕೊಂಡ್ರೆ ಹೆಂಗೆ ಗೆಲ್ಲಕ್ಕಾಗತ್ತೆ? ಅದು ಚಿಂತನೆ ಮಾಡ್ಬೇಕು. ನನಗೆ ಯಾರೋ ಒಬ್ರು ಬೆಳಿಗ್ಗೆ ಹೇಳಿದ್ರೆ ನಮ್ಮ ಊರವರೆಲ್ಲ ದೋಟಾಳರೆಲ್ಲ ಈ ತರ ಮುಂದಿನ ದಿನದಲ್ಲಿ ಆಗಬಾರದು ಅನ್ನುವಂಥದ್ದು ಚಿಂತನೆ ಬರಬೇಕು ನಮಗೆಲ್ಲ. ಅದಕ್ಕಾಗಿ ಯುವಕರು ಮುಂದೆ ಬರಬೇಕು, ಹಿರಿಯರಿಗೆ ಮಾರ್ಗದರ್ಶನ ಕೇಳಬೇಕು. ಹಿರಿಯರು ಯಾವ ರೀತಿ ಹೇಳ್ತಾರೆ, ಈ ವರ್ಷ ನೀ ನಿಂತ್ಕೊ, ಮುಂದ್ ವರ್ಷ ನೀ ನಿಂತ್ಕೊ ಅನ್ನುವಂಥ ಸಮಾಧಾನವಾಗಿರ್ತಕ್ಕಂಥ ಹೋದಾಗ ದಾರಿಯಲ್ಲಿ ಹೋದಾಗ ಸಮಾಜ ಸಂಘಟನೆ ಆಗುತ್ತೆ, ಸಮಾಜಕ್ಕೆ ಬಲ ಬರುತ್ತೆ, ಸಮಾಜದಲ್ಲಿ ಶಕ್ತಿಯುತವಾಗಿ ನಾವು ಬೆಳಿಲಿಕ್ಕೆ ಆಗುತ್ತೆ. ಸಣ್ಣ ಸಣ್ಣದಲ್ಲಿ ನಾವು ಬೆಳಿಬೇಕು ಅನ್ನುವಂಥದ್ರಲ್ಲಿ ಸಣ್ಣ ಸಣ್ಣ ಕೆಲವೊಂದು ಬಿಟ್ಟು ಕೊಡ್ತಕ್ಕಂಥ ಭಾವನೆಗಳನ್ನು ನಾವು ಬೆಳೆಸಬೇಕಾಗಿದೆ ಮುಂದಿನ ದಿನಮಾನದಲ್ಲಿ. ಹಾಗಾಗಿ ಇವತ್ತು ಈ ಒಂದು ಅಭಿವೃದ್ಧಿ ನಿಗಮ ನಮ್ಮ ಆಂಧ್ರ ಪ್ರದೇಶ ಅಧ್ಯಕ್ಷರು ಮಾತಾಡಬೇಕಾದ್ರೆ ಹೇಳಿದರು, ನಿಮಗೆಲ್ಲ ಹೇಳಿದ್ರು, ಯಾಕೆಂದ್ರೆ ಅಲ್ಲಿ ದೇವಾಂಗದವ್ರು ಮಾತ್ರ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ನನಗೆ ದೇವಾಂಗದ್ರ ಜೊತೆಗೆ ಎಲ್ಲರೂ ಸೇರ್ಯಾರ ಅಂತ ನಾನು ಅನ್ಕೊಂಡಿದ್ದೆ. ಅವ್ರು ಮಾತಾಡಬೇಕಾದ್ರೆ ಹೇಳಿದರು ಇಲ್ಲಿಲ್ಲ, ದೇವಾಂಗದವ್ರಿಗೆ ಮಾತ್ರ ಒಂದು ಅಭಿವೃದ್ಧಿ ನಿಗಮ ಮಾಡಿದ್ದಾರೆ ಅಂದರೆ ಅವರಿಗಿಂತ ನಾವೇನು ಕಮ್ಮಿ ಇದ್ದೀವ? ನಾವು ತೋರಿಸ್ಬೇಕು ತಾನೆ.
ಯಾಕೆ ಅಂತ ಹೇಳಿ ಈ ಒಂದು ಛಲ ಬಲ ಬರಬೇಕಾದ್ರೆ ಸನ್ಮಾನ್ಯ ಯಡಿಯೂರಪ್ಪನವರು ಇವತ್ತಿದ್ದಾರೆ ನಮ್ಮ ನೇಕಾರ ಬಗ್ಗೆ ಸಮಾಜ ಬಗ್ಗೆ ಬಹಳ ಆತ್ಮೀಯ ಗೌರವ ಇರತಕ್ಕಂಥವ್ರು ಅವರೆಲ್ಲ ಎಲ್ಲೇ ಭಾಷಣದ ಮಾಡಲಿ ಕೂಡ ಸಹ ದೇವಾಂಗದರಂದ್ರೆ ಅವ್ರು ಕಣ್ಣಿರ್ತಾರೆ ನೇಕಾರ ದೇವಾಂಗದರ್ ಅಂತಾರೆ ಇವತ್ತು ಆ ಶಿವಮೊಗ್ಗದಲ್ಲಿ ಇರ್ತಕ್ಕಂಥ ನಮ್ಮ ಯಡಿಯೂರಪ್ಪನವ್ರು ಇರ್ಬೋದು ರಾಘವೇಂದ್ರ ಅವರು ಎಂ ಪಿ ಆಗಿರ್ಬೋದು ಅವನ್ನೆಲ್ಲವನ್ನ ನಾವು ಮನವರಿಸಲಿಕ್ಕೆ ಪ್ರಯತ್ನ ಮಾಡೋಣಲ್ಲ ಫಸ್ಟ್ ಒಂದು ಸಮಿತಿ ಮುಖಾಂತರವಾಗಿ ರಾಜ್ಯಾದ್ಯಂತವಾಗಿ ನಾವು ಅವನ್ನೆಲ್ಲವನ್ನ ಸೇರಿ ರಾಜ್ಯದ ಮುಖಂಡರನ್ನ ಸೇರಿ ಅವರನ್ನ ಒಂದು ಮನೆ ವಲಸೆ ಪಲಸೆ ಮಾಡೋಣ ನಮ್ಮ ಶಿವಮೊಗ್ಗದಲ್ಲೇ ಒಂದು ಸಮಾವೇಶ ಮಾಡೋಣ ಮುಂದಿನ ದಿನಮಾನದಲ್ಲಿ ಕರೆಕ್ಟಾ ಆ ಸಂದರ್ಭದಲ್ಲಿ ಅವರನ್ನ ಕರೆಸಿ ನಾವು ಅವರನ್ನ ಈ ತರ ಮಾಡಿ ಅನ್ನುವಂತ ಕೇಳಿದ್ರೆ ತಪ್ಪಿಲ್ಲ ನಮ್ಮ ರಮೇಶ್ ಅವರು ಹೇಳಿದ ಕಾನೂನು ಅಡಚಣೆಗಳು ಬರಬಹುದಲ್ಲ ಮುಂದಿನ ದಿನಮಾನದಲ್ಲಿ ಅದು ಯಾವ ರೀತಿಯಾಗಿರುತ್ತೆ ಆಮೇಲೆ ಯೋಚನೆ ಮಾಡೋಣಲ್ಲ ಫಸ್ಟ್ ಇವತ್ತು ನಮಗೆ ಒಂದು ಪ್ರಸ್ತುತವಾದಂತ ಕಾಲದಲ್ಲಿ ನಮಗೆ ಹಸಿವಾಗಿದೆ ನಮಗೆ ಗಂಜಿ ಬೇಕಾಗಿದೆ ಅಂತ ಕೇಳಂತ ಪರಿಸ್ಥಿತಿ ನಾವು ಉತ್ಪತ್ತಿ ಆಗಬೇಕು ಅದನ್ನಾದರೂ ನಾವು ಕೇಳಬೇಕು ಹೌದಾ ನಮಗೆ ಏನು ಬೇಡ ಅಂತ ಸುಮ್ಮನೆ ಕುಂತ್ರೆ ಅವರು ಸುಮ್ಮನೆ ಇರ್ತಾರೆ ನಮ್ಮನ್ನ ಗಮನಮೇ ತಗೊಳ್ಳೋದಿಲ್ಲ ಮಗು ಅತ್ತಾಗ ಮಾತ್ರ ಹಾಲು ಕೊಡುತ್ತೆ ಹೌದಾ ಹಾಗೆ ಸಮಾಜವನ್ನ ಕಟ್ಟಬೇಕಾದ್ರೆ ಛಲ ಬೇಕು ಬಲ ಬೇಕು ಸಂಘಟನೆ ಬೇಕು ಮತ್ತು ಯುವ ಶಕ್ತಿ ಬೇಕು ನಮಗೆಲ್ಲ ಈಗ ಇದ್ದಾಗ ಮಾತ್ರ ಮುಂದುವರಿಲಿಕ್ಕೆ ಆಗುತ್ತೆ ಇಲ್ಲಿ ಬಂದಿರತಕ್ಕಂತ ನಾಲ್ಕಾರು ಜಿಲ್ಲೆಯವರು ನಿಮ್ಮ ಅಭಿಪ್ರಾಯವನ್ನ ಅನೇಕ ಹಿರಿಯರು ತಾವೆಲ್ಲ ಹೇಳಿದ್ರೆ ಎಲ್ಲ ವೇದಿಕೆ ಮೇಲೆ ಎಲ್ಲರೂ ಒಂದೇ ಅಭಿಪ್ರಾಯ ಇದೆ ಹೌದಾ ಜೈ ದೇವಾಂಗ ಧ್ವನಿ ಕಮ್ಮಿ ಆಗಿದೆ ಆ ಗಡಿಗೆ ರೆಡಿ ಆಗಿದೆ ಭಗವಂತ ಹೇಳ್ತಾನೆ ಪ್ರಸಾದೇ ಸರ್ವ ದುಃಖಾನಾಂ ಹಾನಿ ರಸ್ಯೋಪಜಾಯತೆ ಅಂತ ಹೇಳ್ತಾನೆ ಇವತ್ತು ಹೇಳಿಲ್ಲ ಭಗವಂತನ ಹೇಳಿದಾನೆ ಪ್ರಸಾದವನ್ನ ಸರ್ವ ದುಃಖವನ್ನು ನಿವಾರಣೆ ಮಾಡುತ್ತಂತೆ ಹಾಗಾಗಿ ಈಗ ಟೈಮ್ ಸಾಕಷ್ಟಾಗಿದೆ ನಿಮಗೆ ಬಜೆಟ್ ರೆಡಿಯಾಗಿ ಕುಂತ್ಕೊಂಡಿದ್ದಾರೆ ಅದಕ್ಕೆ ಊಟ ಮಾಡಿ ಬಂದ ಮೇಲೆ ಮತ್ತೊಂದ್ಸಲ ಚರ್ಚೆ ಮಾಡ್ತೇನೆ ಮತ್ತೊಂದ್ಸಲ ಏನು ಹೋರಾಟ ಸಮಿತಿ ಇದೆಲ್ಲ ಅದು ಮುಂದಿನ ಒಂದು ಊಟ ಆದ್ಮೇಲೆ ಒಂದು ರೂಪುರೇಷೆ ಮಾಡ್ಕೊಂಡು ಅಧ್ಯಕ್ಷರು ಮಾಡ್ಕೊಂಡು ನಾವೇನು ಮಾಡಂತ ಕಾರ್ಯಗಳಿದಾವೆಲ್ಲ ಅದಕ್ಕೆ ಕೈಗೆ ಕೈ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಕೈ ಕೈ ಕೊಡೋದಲ್ಲ ಕೈಗೆ ಕೈ ಬಲ ಕೊಡಬೇಕಲ್ಲ ಕೈ ಕೊಡೋ ಕೆಲಸ ಮಾಡೋದು ಬೇಡ ಕೈ ಕಟ್ಟಂತ ಕೆಲಸ ಮಾಡೋಣಲ್ಲ ಬಲವನ್ನು ಕೊಟ್ಟು ಯಾರು ನಮ್ಮನ್ನ ಸೇರ್ತಾರೋ ಯಾರು ನಿಮಗೆ ವಾಲಂಟಿಯರ್ ಕೆಲಸ ಮಾಡಕ್ ಬರ್ತೈತೋ ನಾನು ಸಮಾಜಕ್ಕಾಗಿ ದುಡಿತೀನಿ ಸಮಾಜಕ್ಕಾಗಿ ಬರ್ತೀನಿ ಅನ್ನೋದು ಯಾರು ನಿಂತ್ಕೊಂಡು ಬರ್ತಾರೋ ಖಂಡಿತವಾಗಿ ಬನ್ನಿ ಯಾಕೆಂತೇಳಿ ಇವತ್ತು ಇವ ಸ್ವತಂತ್ರ ಬರಬೇಕಾದ್ರೆ ಸಣ್ಣ ಸಣ್ಣ ಜನಗಳು ಸಹ ಬಂದು ಆ ಗಾಂಧಿ ಮಹಾತ್ಮ ಜೊತೆಲಿ ಇದ್ದಕ್ಕಂತ ನಾವು ಕಾಣ್ತೀವಿ ಹಾಗೆ ಇವತ್ತು ಸಮಾಜಕ್ಕೆ ಒಳ್ಳೇದಾಗಬೇಕಾದ್ರೆ ನನ್ನಿಂದ ಅಲ್ಪಕ್ಕಾದರೂ ಸೇವೆ ಸಿಗಲಿ ಸಮಾಜಕ್ಕೆ ಈ ಸಮಾಜದಲ್ಲಿ ಹುಟ್ಟಿದ ಮೇಲೆ ಸಮಾಜದ ಋಣವನ್ನ ನನ್ನ ಋಣದಲ್ಲಿ ಸ್ವಲ್ಪ ತೀರಿಸೋಣ ಅನ್ನುವಂತ ಮಾತನ್ನ ಇಟ್ಕೊಂಡು ಯುವಕರಾಗಿರ್ಬೋದು ಹಿರಿಯರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಇಂಥ ಒಂದು ಸಂಘಟನವಾದಂತ ಹೋರಾಟ ಸಮಿತಿ ಒಳಗೆ ಎಲ್ಲರೂ ಪಾಲ್ಗೊಳ್ಬೇಕಲ್ಲ ಯಾಕೆಂದ್ರೆ ನಂದ್ ಕರ್ತವ್ಯ ಅನ್ನೋದು ಬೇಡ ಎಲ್ಲರ ಕರ್ತವ್ಯ ಇದು ಈ ಸಮಾಜದ ಅಭಿವೃದ್ಧಿಗೆ ಸಮಗ್ರವಾಗಿ ಹುಟ್ಟಿ ಬಂದ ಈ ಜನಾಂಗದಲ್ಲಿ ಪ್ರತಿಯೊಬ್ಬರ ಕರ್ತವ್ಯ ಇರುತ್ತೆ ಆ ಕರ್ತವ್ಯನ ನಿಭಾಯಿಸ್ಲಿಕ್ಕೆ ನೀವೆಲ್ಲರೂ ತಯಾರಾಗಿರ್ತೀರ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಊಟದ ನಂತರ ಏನು ಹೋರಾಟ ಸಮಿತಿ ಇದೆ ಅದನ್ನೆಲ್ಲ ತಯಾರು ಮಾಡ್ಲಿಕ್ಕೆ ರೆಡಿ ಮಾಡ್ತಾ ಇದೀವಲ್ಲ ಅದ್ರ ಜೊತೆಗೆ ಇನ್ನ ಒಂದು ರಚನೆ ಮಾಡ್ತಾ ಇದೀವಲ್ಲ ರಚನೆ ಮಾಡಿ ಜಿಲ್ಲೆವಾರು ತಾಲೂಕುವಾರು ಪ್ರತಿಯೊಬ್ಬರು ಸಹ ಇದಕ್ಕೆ ಪಾಲ್ಗೊಳ್ಬೇಕಲ್ಲ ನನ್ನ ಹಾಕಿಲ್ಲ ನಿನ್ನ ಹಾಕಿಲ್ಲ ಅನ್ನುವಂಥದ್ದು ಬೇಡಲ್ಲ ಯಾಕೆಂದ್ರೆ ನಾವು ಏನು ಇನ್ವಿಟೇಷನ್ ಕಳಿಸಿಲ್ಲ ಕೆಲವರಿಗೆ ಮಾತ್ರ ಹೋಗಿದೆ ಕೆಲವರು ಮಾತ್ರ ಹೋಗಿರ್ಬಾರ್ದು ಆದ್ರೆ ವಾಟ್ಸಪ್ ಅಲ್ಲಿ ಏನು ಬಂದಿರುತ್ತೆ ಯಾಕೆಂದ್ರೆ ಯಾರ್ದು ಮನೆಯ ಒಂದು ಮದುವೆ ಅಲ್ಲ ಇದು ಯಾರ್ದು ಮನೆಯ ಒಂದು ಗೃಹಪೇಶ ಅಲ್ಲ ಮುಂಜಿವೆ ಅಲ್ಲ ಇದು ಸಮಾಜಕ್ಕೆ ಇರ್ತಕ್ಕಂಥದ್ದು ಯಾರಿಗೆ ಸಮಾಜದ ಕಳಕಳಿ ಇರುತ್ತೆ ವಾಟ್ಸಪ್ ಮುಖಾಂತರ ಯಾರಿಗೆ ಬರುತ್ತೆ ಇದು ನನ್ನ ಕರ್ತವ್ಯ ಅಂತ ಹೇಳಿ ಭಾಗವಹಿಸ್ತಕ್ಕಂಥ ಜನಗಳು ಮುಂದೆ ತಯಾರಾಗಬೇಕನ್ನುವಂಥದ್ದು ಒಂದು ಕಳಕಳಿ ನಮ್ದೆಲ್ಲ ಇದು ನನಗೆ ಇನ್ವಿಟೇಷನ್ ಮುಖಾಂತರ ಕಳ್ಲಿಕ್ಕೆ ಆಗಲ್ಲ ಯಾಕಂದ್ರೆ ಇದು ಒಂದು ಏನು ಇನ್ವಿಟೇಷನ್ ಇದೆಲ್ಲ ಇದು ಪ್ರಿಂಟ್ ಮಾಡಬೇಕಾದ್ರೆ ಹಂಚಬೇಕಾದ್ರೆ ಕನಿಷ್ಠ 10 ರೂಪಾಯಿ ಬೇಕಾಗತ್ತೆ ಈ 10 ರೂಪಾಯಿ